ಫೇಲ್ ಮಾಡಿದ್ದಾರೆ ಕ್ಷೇತ್ರದ ಚುನಾವಣೆಗೆ ಈಗ ಯಾವ ರೀತಿ ತಯಾರಿಸ್ತಾ ಇದೆ ಸಿದ್ದು ಗದ್ದಲ ನಮ್ಮ ಪಕ್ಷದಲ್ಲಿಲ್ಲ ಗುಂಪುಗಾರಿಕೆ ಪಕ್ಷದಲ್ಲಿಲ್ಲ ಟಿಕೆಟ್ ಗಿಟ್ಸಿಲ್ಲ ಎಲ್ಲ ಹಿರಿಯರು ಆಶೀರ್ವಾದ ಮಾಡಿ ಟಿಕೆಟನ್ನು ಕೊಟ್ಟು ಜನರ ಸೇವೆಗೆ ನಾನು ಕೆಲಸ ಮಾಡಿ ಅಂತ ಆದೇಶ ಮಾಡಿದ್ದೆ ಅದಕ್ಕೋಸ್ಕರ ನಾನು ಇವಾಗ ಆದೇಶದ ಪರಿಪಾಲನೆ ಮಾಡಿ ಇವತ್ತು ಅವರ ಸಂದರ್ಭದಲ್ಲೇ ಹಿರಿಯರ ಸಂದರ್ಭದಲ್ಲಿ ಕಟ್ಟಸುಬ್ರಹ್ಮಣ್ಯರು ಅಶೋಕ್ ಅವರು ವಿಜಯಕುಮಾರ್ ಅವರು ಸುರೇಶ್ ಅವರು ರಾಮಚಂದ್ರಗೌಡರು ಮುಂಡರಾಜ್ ಅವರು ಕೃಷ್ಣಪ್ಪ ಅವರು ಪಿ ಸಿ ಮೋಹನ್ ಅವರು ಅಜಯ್ ಅವರು ಸುಬ್ಬಣ್ಣ ಅವರು ಎಲ್ಲ ಕುಟ್ಸ್ವಾಮಿ ಅವರು ಲಯರ್ ಸಿಂಗ್ ಅವರು ಎಲ್ಲರ ಸಂದರ್ಭದಲ್ಲಿ ನಮ್ಮ ಹಿರಿಯ ಕಾರ್ಪೇಟ್ಗಳಾದಂಥ ಆನಂದ್ ಅವರು ಪ್ರಮೀಳ ಆನಂದ್ ಅವರು ಇಂದಿರಾ ಸುಭಾಷ್ ಅವರು ನಾಗರಾಜ್ ಅವರು ಮಾನೆ ಅವರು ಆಮೇಲೆ ಮಾಜಿ ಕಾರ್ಪೇಟ್ ಜಯಪ್ ರೆಡ್ಡಿ ಅವರು ವೆಂಕಟೇಶ್ ಅವರು ಅಬ್ಬರ ಎಲ್ಲ ಹಿರಿಯರೆಲ್ಲ ಎಲ್ಲರ ಜೊತೆಯಲ್ಲಿ ಕೃಷ್ಣದೇವರಾಯ ಅವರು ಮುನಿಕೃಷ್ಣ ಅವರು ಎಲ್ಲ ನಮ್ಮ ಬಿ ಜೆ ಪಿ ಜನ ಸೆಕ್ರೆಟರಿ ಅವರು ಎಲ್ಲರ ಸಮ ಎಲ್ಲರ ಒಂದು ಇದ್ರ ಜೊತೆಗೆ ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ ನನಗೊಂದು ವಿಶ್ವಾಸ ಇದೆ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಅಲೆ ಇದೆ ಜನರ ಭಾವನೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಎರಡನೇದಾಗಿ ಇನ್ನು ಇತ್ತೀಚೆಗೆ ಈ ಟಿಕೆಟ್ಗೋಸ್ಕರ ಕಾದಾಟ ಗುದ್ದಾಟ ಹೋರಾಟ ಗದ್ದಿಗೆಗೋಸ್ಕರ ಹೋರಾಟ ಅನ್ನೋ ಟೈಪಲ್ಲಿ ಅವ್ರು ನಡ್ಕೊಂಡು ಇದ್ದು ಜನರಲ್ಲಿ ಇವತ್ತು ಮನಸ್ಸಿಗೆ ಬೇಜಾರಾಗಿದೆ ಅಂದ್ಕೊಂಡಿದ್ದೀನಿ ಆದ್ರೂ ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ನಮ್ಮ ವಿಚಾರ ಅದೂ ಅಲ್ಲ ನಮ್ಮ ಕ್ಷೇತ್ರ ನಮ್ಮ ಮಾತಿಷ್ಟೇ ಏನಂದರೆ ನಮ್ಮ ಪಕ್ಷ ನಮ್ಮ ಸಂಘಟನೆ ನಮ್ಮ ನಾಯಕರು ಮಾಡಿದ ಕೆಲಸ ನಮ್ಮ ಸರ್ಕಾರ ಇದ್ದಾಗ ಅಭಿವೃದ್ಧಿ ಮಾಡಿದ ಕೆಲಸ ಜೊತೆಗೆ ಈಗಿನ ಸರ್ಕಾರ ಏನು ಕೆಲಸ ಮಾಡಿಲ್ಲ ಅದಕ್ಕೋಸ್ಕರ ಉದ್ಭವಿಸಿರುವ ಸಮಸ್ಯೆಗಳ ಬಗ್ಗೆ ಎಲ್ಲವನ್ನು ಮುಂದೆ ಇಟ್ಕೊಂಡು ನಾವು ಚುನಾವಣಾ ಪ್ರಚಾರ ಮಾಡ್ತೇವೆ ನಮ್ಮ ಹಿರಿಯ ನಾಯಕರೆಲ್ಲರೂ ಬಂದು ಕ್ಷೇತ್ರದಲ್ಲಿ ಇರ್ತಾರೆ ನಿಮಗೆಲ್ಲ ಒಂದು ಭಾವನೆ ಇರ್ಬೋದು ಉಪಚುನಾವಣೆ ಸರ್ಕಾರದ ಈಜು ಭಾಳ ಕಷ್ಟ ಅಂತ ನನಗೇನು ಹಾಗೆ ಅನಿಸ್ತಾ ಇಲ್ಲ ಈ ಚುನಾವಣೆಯಲ್ಲಿ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದಿದ್ರೆ ನಮಗೂ ಒಂದು ಅಭಿಮಾನ ಬರ್ತಾ ಇತ್ತೇನೋ ಅವ್ರು ಒಳ್ಳೆ ಕೆಲಸ ಮಾಡದೇ ಇರ್ತದೆ ಬೆಂಗಳೂರಿನಲ್ಲಿ ಈ ಮುಂಡರೆಡ್ಡಿ ಪಾಳ್ಯದಿಂದ ವಿಧಾನಸೌಧಕ್ಕೆ ಹೋಗಿ 2 ಗಂಟೆ ಬೇಕು ಟ್ರಾಫಿಕ್ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಲಿಲ್ಲ ಕಸ ಕೊಳೆತು ನಾರ್ತಾ ಇದೆ ಚರ್ಚೆ ಮಾಡಲಿಲ್ಲ ಫ್ಲೈಓವರ್ಸ್ ನಾವು ಕಟ್ಟಿದ್ದು ಅವ್ರು ಒಂದು ಹೊಸ ಫ್ಲೈಓವರ್ ಕಟ್ಟಲಿಲ್ಲ ನಮ್ಮ ಸರ್ಕಾರ ಕಟ್ಟಿದ ಫ್ಲೈಓವರ್ಸ್ ಮೆಟ್ರೋಗೆ ಹೆಸರು ಮಾತ್ರ ಅವ್ರು ಹಾಕ್ಕೊಂಡ್ರು ನಾನು ಒಂದೇ ಒಂದು ಮಾತು ಕೇಳ್ತೀನಿ ಮೆಟ್ರೋ ನಮ್ಮ ಅವಧಿಯಲ್ಲಿ ಎಷ್ಟು ಸ್ಪೀಡ್ ಇತ್ತು ಇವಾಗ ಎಷ್ಟು ಸ್ಪೀಡ್ ಇದೆ ಈ ಒಂದು ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಸಾಕು ಜೊತೆಗೆ ನಾನು ವಿಧಾನ ಪರಿಷತ್ನಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ನಾನು ಅಲ್ಲಿ ಪ್ರಸ್ತಾಪ ಮಾಡಿದ ವಿಚಾರಗಳು ಇಲ್ಲವೇ ಇಲ್ಲ ಅಷ್ಟು ದೊಡ್ಡ ಪ್ರಮಾಣದ ಎಲ್ಲ ನಿಮಗೂ ಗೊತ್ತಿದೆ ಎಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದೀನಿ ಜಾಹೀರಾತುಗಳಿಂದ ಆಗ್ತಾರೆ ನಷ್ಟ ಫ್ಲೇವರ್ಗಳು ಆಗ್ತಾರೆ ಫ್ಲೇವರ್ಗಳಿಂದ ಇನ್ನು ಇದು ಸಮಸ್ಯೆಗಳು ಕಸ ಸಮಸ್ಯೆ ನೀರಿನ ಸಮಸ್ಯೆ ಸ್ಲಮ್ ಸಮಸ್ಯೆ ಆಮೇಲೆ ಮೆಟ್ರೋ ಸ್ಲೋ ಆಗಿರೋದಕ್ಕೆ ಟ್ರಾಫಿಕ್ ಹಾರಿಬಲ್ ಆಗಿರೋದಕ್ಕೆ ಇವೆಲ್ಲವನ್ನು ಚರ್ಚೆ ಮಾಡಿದ್ದೀನಿ ಬಿ ಡಿ ಎಲ್ಲಿ ಆಗಿರುವ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಿದ್ದೆ ಆದ್ದರಿಂದ ನನಗೆ ವಿಶ್ವಾಸ ಇದೆ ಜನರು ಕೆಲಸಕ್ಕೆ ಗೌರವ ಕೊಡ್ತಾರೆ ಪ್ರೀತಿ ವಿಶ್ವಾಸಕ್ಕೆ ಗೌರವ ನಾನು ಅಷ್ಟು ಓದ್ಕೊಂಡಿದ್ದೀನಿ ನಾನು ಬಿ ಇ ಸಿವಿಲ್ಲು ಎಮ್ ಟೆಕ್ ಸಿವಿಲ್ಲು ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಲೆಕ್ಚರರ್ ಆಗಿದ್ದೆ ಪ್ರೊಫೆಸರ್ ಆಗಿದ್ದೆ ಸೆನೆಟ್ ಮೆಂಬರ್ ಆಗಿದ್ದೆ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ ಎಲ್ಲ ವಿಚಾರಗಳು ಇದ್ರೂ ನಾನು ಎಲ್ರಿಗಿಂತ ಕಿರಿಯವನ್ನು ಹೇಳಿ ಎಲ್ಲರ ಜೊತೆ ಹೋಗ್ತಾ ಇರ್ತೀನಿ ಕೆಲಸ ಮಾಡ್ತಾ ಇರ್ತೀನಿ ಇದು ನಮ್ಮ ತಂದೆ ತಾಯಿಗೋಸ್ಕರ ಸಂಸ್ಕಾರ ಇದೆ ಆದ್ದರಿಂದ ಹಿರಿಯರಾದ ಕಟ್ಟಸುಬ್ರಹ್ಮಣ್ಯ ನಾಯ್ಡು ಅವರು ಅಶೋಕ್ ಅಣ್ಣವರು ಸದಾನಂದ ಗೌಡರು ನಮ್ಮ ಬೆಂಗಳೂರಿನೆಲ್ಲ ಹಿರಿಯ ನಾಯಕರು ರಾಜ್ಯದೆಲ್ಲ ಹಿರಿಯ ನಾಯಕರು ನಮ್ಮೆಲ್ಲ ಪರಿವಾರದವರು ಏನು ಆದೇಶ ಕೊಡ್ತಾರೆ ಆದೇಶ ಪರಿಪಾಲನೆ ಮಾಡಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ವಿಶ್ವಾಸ ಅಂತೂ ಇದೆ 100ಕ್ಕೆ 100 ಭಾಗ ಗೆಲ್ತೀವಿ ಅದ್ರ ಬೇರೆ ಮಾತಿಲ್ಲ ಆದರೆ ಗೆಲ್ತೀವಿ ಅಂತ ಮನೆ ಕೂತ್ಕೊಳ್ಳಲ್ಲ ಭಾಳ ಭಾಳ ವ್ಯವಸ್ಥಿತವಾಗಿ ನಮ್ಮ ಭಾಜಪದ ಕಾರ್ಯಕರ್ತರ ದಂಡೆ ಇದೆ ಭಾಜಪದ ಸಂಘಟನೆ ಭಾಳ ಗಟ್ಟಿಯಾಗಿದೆ ಬೂತ್ ಮಟ್ಟದ ಕಾರ್ಯಕ್ರಮವನ್ನು ಗೇರಪ್ ಮಾಡಿ ರೆಡಿ ಮಾಡಿಸಿ ಯುದ್ಧಕ್ಕೆ ಅಣಿ ಮಾಡಿಸಿ ಯುದ್ಧ ಮಾಡಿಸ್ತೀವಿ ಯುದ್ಧದಲ್ಲಿ ಗೆಲ್ತೀವಿ ಈ ಕ್ಷೇತ್ರದ ಮೂಲಭೂತ ಸಮಸ್ಯೆಗಳೇನು ಈ ಕ್ಷೇತ್ರದಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಇನ್ನೂ ಅಷ್ಟು ಹೆಚ್ಚಾಗಿ ನನಗೆ ಅರಿವಿಲ್ಲ ನೀವು ಸುಳ್ಳು ಹೇಳ್ಬಾರ್ದು ನಾನು ಈ ಕ್ಯಾಂಡಿಡೇಟ್ ಇವತ್ತು ಆಗಿದ್ದೀನಿ ಒಂದು ವಾರದಿಂದ ಅದರಿಂದ ರೌಂಡ್ ಆಗ್ತಾ ಇದ್ದೀನಿ ಆದರೆ ಈ ಕ್ಷೇತ್ರದಲ್ಲಿ 25 ವರ್ಷ ಜೀವನ ಮೋಸ ಮಾಡ್ತಾ ಇದ್ದೀನಿ ನಾನು ಈಗ ಸಂಜೆ ನಗರದಲ್ಲಿ ಅಲ್ಲಿ ರೋಡುಗಳ ಸಮಸ್ಯೆ ಇದೆ ಜೊತೆಗೆ ಸರಗಳತನ ಯಾವುದು ಲ್ಯಾಂಡ್ ಆರ್ಡರು ಇಲ್ಲ ಸರ್ವೈಲೆನ್ಸ್ ಇಲ್ಲ ಆಮೇಲೆ ವಿಶೇಷವಾಗಿ ಟ್ರಾಫಿಕ್ ಸಮಸ್ಯೆ ಹಾರಿಬಲ್ ಆಗಿದೆ ಕಸದ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲದೆ ಇರೋದ್ರಿಂದ ಮಳೆ ಬಂದಾಗ ಆ ನೀರು ರೋಡ್ ಮೇಲೆ ಹೋಗ್ತಾ ಇದೆ ಆಮೇಲೆ ಸ್ಟಾರ್ಮ ಡ್ರೈನ್ಗೆ
ಇದು ಸೀವೇಜ್ ವಾಟರ್ ಬಿಡ್ತಾ ಇದೆ, ಆ ವಾಸನೆ, ಆ ಸೊಳ್ಳೆಗಳ ಕಾಟ, ಆ ಬಿಬಿಎಂಪಿಯಲ್ಲಿ ಆರೋಗ್ಯ ಇಲಾಖೆಯು ಸರಿಯಾಗಿ ನಿರ್ವಹಣೆ ಮಾಡದಿರೋದ್ರಿಂದ ಗಂಭೀರವಾದ ಕಾಯಿಲೆಗಳು ಬರ್ತಾ ಇದೆ. ಎಲ್ಲ ಸಮಸ್ಯೆ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಸರ್, ಎರಡು ಬಾರಿ ವಿಧಾನ ಪರಿಷತ್ ಪ್ರವೇಶ ಮಾಡಿದ್ದೆ, ರಾಜಕೀಯ ವಸ್ತಿಲ್ಲ, ಆದರೆ ವಿಧಾನಸಭೆಗೆ ಪೂರ್ವಭಾವಿ ಸಿದ್ಧತೆ ಆಗಿದೆ ಅಂತ ಅದು ಬಹಳ ಮುಖ್ಯ. ವಿಧಾನಸಭೆಗೆ ವಿಧಾನ ಪರಿಷತ್ ವಿಧಾನಸಭೆ ಡಿಫರೆನ್ಸ್ ಏನಿಲ್ಲ, ಶಾಸಕ ಶಾಸಕನೇ. ವಿಧಾನಸಭೆಯಲ್ಲಿ ಸ್ವಲ್ಪ ಹೆಚ್ಚಿನ ಅವಕಾಶ ಇರುತ್ತೆ ಕೆಲಸ ಮಾಡೋಕ್ಕೆ, ಜನರನ್ನು ಮುಟ್ಟಕ್ಕೆ, ಬಡವ್ರಿಗೆ ಮನೆ ಕೊಡೋಕ್ಕೆ, ಬಡವ್ರಿಗೆ ಸ್ಪಂದಿಸೋಕ್ಕೆ, ಆ ಬಡತನದ ರೇಖೆಗಿಂತ ಮೇಲಕ್ಕೆ ತಗೊಂಡ್ಬರೋಕ್ಕೆ, ಉದ್ಯೋಗಸ್ಥರಿಗೆ ಸರ್ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಿಸೋಕ್ಕೆ, ನಾನಾ ವ್ಯವಸ್ಥೆಯಲ್ಲಿ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡೋ ಶಕ್ತಿ ಸಾಮರ್ಥ್ಯ ಅಸೆಂಬ್ಲಿಗೆ ಇರುತ್ತೆ ಅಂತ ಹಿರಿಯರು ನನಗೆ ಹೇಳಿದ್ದಾರೆ. ಇನ್ನು ಅನುಭವ ಆಗಿಲ್ಲ, ಅನುಭವದ ಆಧಾರದ ಮೇಲೆ ಕೆಲಸ ಮಾಡ್ತೀನಿ. ಸರ್, ಕೊನೆಯದಾಗಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ, ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಗೆ, ಮತದಾರರಿಗೆ ನಾವು ಏನನ್ನು ಹೇಳಬೇಕು? ಈ ಕ್ಷೇತ್ರದಲ್ಲಿ ಒಳ್ಳೆ ಜನ ಇದ್ದಾರೆ, ಬಹಳ ಸಂಭವಿಸಿದ್ದಾರೆ. 240,000 ಓಟು, 226 ಓಟು ನಾನು ರೌಂಡ್ ಆಗಿದೆ ಅಲ್ಲ, ಬಹಳ ಒಳ್ಳೆ ಜನ ಇದ್ದಾರೆ. ಅವರಿಗೆ ಅವ್ರ ಎಕ್ಸ್ಪೆಕ್ಟೇಷನ್ ಇಷ್ಟೇ, ನಮ್ಮ ಎಮ್ ಎಲ್ ಎ ಒಳ್ಳೆಯವನಾಗಿರ್ಬೋದು, ನಮ್ಮ ಎಮ್ ಎಲ್ ಎ ಕೆಲಸ ಮಾಡಬೇಕು, ನಮ್ಮ ಎಮ್ ಎಲ್ ಎ ಯಾವುದೇ ಒಂದು ಬೇರೆಯವರಿಗೆ ತೊಂದರೆ ಕೊಡೋ ನೀವು ಇರಬಾರ್ದು. ನಮ್ಮ ಎಮ್ ಎಲ್ ಎ ಓಟ್ ಹಾಕಿದಾಗ ಇಂಥವ್ರಿಗೆ ಓಟಾಗಿ ಗೆಲ್ಲಿಸಿದ್ದೀವಿ ಅಂತ ಹೆಮ್ಮೆ ನಮಗಿರಬೇಕು ಅನ್ನೋ ಭಾವನೆ ಇರುವ ಜನರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ. ಅವರಿಗೆಲ್ಲ ನಾನು ಫಿಟ್ ಆಗ್ತೀನಿ ಅಂದ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಕಡ್ಡ ಸಾಹೇಬ್ ಇದ್ದಾಗ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಏನು ಸುಮಾರು 100,000 crore ರೂಪಾಯಿ ತಂದು ಹೆಬ್ಬಾಳಿಗೆ ಸುರಿದು ಕೆಲಸ ಮಾಡಿದ್ದಾರೆ, ಅವ್ರನ್ನ ಮುಂದುವರ್ಸ್ಕೊಂಡು ಹೋಗ್ತೇನೆ. ಸುಬ್ರಹ್ಮಣ್ಯ ನಮ್ಮ ಜಗದೀಶ್ ಕುಮಾರ್ ಅವರು ಒಳ್ಳೆ ತನ ಒಳ್ಳೆ ವ್ಯವಸ್ಥೆ ಕೂಡ ಕಟ್ಟಿಸ್ಕೊಂಡಿದ್ರು, ಸಂಭಾವಿತರು ಅವರು ಒಳ್ಳೆಯ ಹೆಸರನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೇನೆ. ಹೆಬ್ಬಾಳು ಜನತೆಗೆ ನಿರಾಶೆ ಆಗದಂತೆ ನಮ್ಮ ಎಮ್ ಎಲ್ ಎ ಪರವಾಗಿಲ್ಲ, ಗೌರವಕ್ಕೆ ತಕ್ಕ ವ್ಯಕ್ತಿ ಇದ್ದಾನೆ, ಕೆಲಸಗಾರನಾಗಿದ್ದಾನೆ. ಅವ್ರು ಎಮ್ ಎಲ್ ಎ ಓಟ್ ಹಾಕಿದ್ದಕ್ಕೋಸ್ಕರ ನಮ್ಗೆ ಯಾರು ಇದ್ರಲ್ಲಿ ರಿಪೆಂಟ್ ಇಲ್ಲ ಅನ್ನೋ ಮಟ್ಟಿಗೆ ಅವ್ರು ಫೀಲ್ ಆಗುವ ಕೆಲಸ ಮಾಡ್ತಾರೆ.